ವಿದ್ಯಾರ್ಥಿಗಳೇ, ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೀಪಕ್ ಸರ್. ನೀವು ಕೆಎಎಸ್ ಅಧಿಕಾರಿಗಳಾಗಬೇಕೆಂಬ ಕನಸು ಕಾಣ್ತಾ ಇದ್ದಾರಾ? ಹಾಗಾದ್ರೆ ಈ ಒಂದು ವಿಡಿಯೋನ ನೀವು ನೋಡಲೇಬೇಕು. ಯಾಕಂತಂದ್ರೆ 2023-24 ಸಾಲಿನಲ್ಲಿ ಈ ಕೆಎಎಸ್ ಪ್ರೊಫೆಷನರಿ ಅಧಿಕಾರಿಗಳ ಹುದ್ದೆಗಳನ್ನ ಕರೆಯಲಿದ್ದಾರೆ. ಹಾಗಾದ್ರೆ ಯಾವ ಇಲಾಖೆಯಲ್ಲಿ ಯಾವ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ನಿಮಗೆ ಸಂಬಂಧಪಟ್ಟ ಒಂದು ಹುದ್ದೆ ಯಾವುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಕೆಎಎಸ್ ಪ್ರೊಫೆಷನರಿ ಹುದ್ದೆಗಳು ಈಗಾಗಲೇ ನಿಮಗೆ ಗೊತ್ತಿದೆ. ಕೆಎಎಸ್ ಎಕ್ಸಾಮ್ಸ್ ಗಳನ್ನ ಯಾತರ ತೆಗೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು, ಮೊದಲು ಫಿಲಿಮ್ಸ್ ಇರುತ್ತೆ, ಫಿಲಿಮ್ಸ್ ಪಾಸ್ ಆದ ನಂತರ ಮೇನ್ಸು, ಮೇನ್ಸ್ ಆದ್ಮೇಲೆ ಇಂಟರ್ವ್ಯೂ, ಇಂಟರ್ವ್ಯೂ ಆದ್ಮೇಲೆ ಇಲ್ಲಿ ಕಾಣಿಸ್ತಿರೋ ಹುದ್ದೆಗಳನ್ನ ನಿಮ್ಗೆ ಅಲಾಟ್ಮೆಂಟ್ ಮಾಡ್ತಾರೆ, ಹೌದಾ? ಹಾಗಾದ್ರೆ ಯಾವ ಹುದ್ದೆಗಳು, ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಈ ಒಂದು ಮುಂಬರುವ ನೇಮಕಾತಿಯಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಾನು ನಿಮ್ಗೆ ಒದಗಿಸ್ತಾ ಇದ್ದೇನೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ. ಸೊ ಸಹಾಯಕ ಆಯುಕ್ತರು, ಏನು ನಾವು ಎಸಿ ಅಂತ ಕರಿತೇವಲ್ಲ, ಎಸಿ ಪೋಸ್ಟ್ಗಳು 20 ಪೋಸ್ಟ್ಗಳು ಖಾಲಿ ಇದಾವೆ. 2023-24 ಸಾಲಿನಲ್ಲಿ ಎಸಿ ಪೋಸ್ಟ್ಗಳು 20 ಹುದ್ದೆಗಳು ಖಾಲಿ ಇದಾವೆ ಎಂಬ ಮಾಹಿತಿ ಇದೆ. ಅದರ ಜೊತೆಗೆ ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕ ಆಯುಕ್ತರು, ಏನು ACCT ಅಂತ ಕರಿತೇವೆ, ಯಾರು ಎಲ್ಲಿರ್ತಾರೆ ಇವರು ಅಂತಂದ್ರೆ, ಈ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಲೆಕ್ಷನ್ ಇರ್ತದ ಅಲ್ಲಿ ACCT ಅಂತ ಇರ್ತಾರೆ ಸಹಾಯಕ ಆಯುಕ್ತರು. ಇವು ಒಟ್ಟು 41 ಹುದ್ದೆಗಳು ಖಾಲಿ ಇದಾವೆ ಎಂಬ ಒಂದು ಮಾಹಿತಿ ಇದೆ. ಅದರ ಜೊತೆಗೆ ಖಜಾನೆ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು ಅಂತ ಕರೀತಾರೆ, ಸೊ ಅದು 2 ಹುದ್ದೆಗಳು ಖಾಲಿ ಇದಾವೆ. ಅದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಏನ್ ಪಂಚಾಯತ್ ರಾಜ್ ನಲ್ಲಿ ಎಒ ಪೋಸ್ಟ್ಗಳಂತ ಕರಿತೇವೆ, ಇಒ ಪೋಸ್ಟ್ಗಳಂತ ಬರ್ತವೆ. ಅಂದ್ರೆ ಕಾರ್ಯನಿರ್ವಹಣಾ ಅಧಿಕಾರಿಗಳು, ತಾವೆಲ್ಲ ತಾಲೂಕು ಪಂಚಾಯತಿಯಲ್ಲಿ ನೋಡಿರಬಹುದು, ಕಾರ್ಯನಿರ್ವಹಣೆಗಳ ಅಧಿಕಾರಿಗಳು ಇರ್ತಾರೆ. ಸೊ ಅಂತ ಹುದ್ದೆಗಳು ಎಷ್ಟಿದಾವೆ ಅಂತಂದ್ರೆ 20 ಹುದ್ದೆಗಳಿದಾವೆ. ಅದರ ಜೊತೆಗೆ ಇನ್ನ ನಿಮ್ಗೆ ಮೋಸ್ಟ್ ವಾಂಟೆಡ್ ಪೋಸ್ಟ್ ಯಾವ್ದಪ್ಪ ಅಂತಂದ್ರೆ DYSP, ಹೌದಾ? ಈ DYSP ಪೋಸ್ಟ್ಗಳು ಎಷ್ಟಿದಾವೆ ಅಂತಂದ್ರೆ 5 ಹುದ್ದೆಗಳಿದಾವೆ DYSP ಪೋಸ್ಟ್ಗಳು. ಅದ್ರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು ಅಂದ್ರೆ AD ಅಂತ ಕರೀತಾರೆ, AD ಸಹಾಯಕ ಡೈರೆಕ್ಟರ್ ಅಂದ್ರೆ ಸಹಾಯಕ ನಿರ್ದೇಶಕರು ಅಂತ ಕರೀತಾರೆ. ಸೊ ಇವರು 10 ಪೋಸ್ಟ್ಗಳಿದಾವೆ ಎಲ್ಲಿ ಅಂತಂದ್ರೆ ಇದು ಸಮಾಜ ಕಲ್ಯಾಣ ಇಲಾಖೆ ಅಂತ ಕರಿತೀವಿ. ಅದ್ರ ಜೊತೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಅಂದ್ರೆ ಇಲ್ಲಿ ಡಿಸ್ಟ್ರಿಕ್ಟ್ DO ಅಂತ ಕರೀತಾರೆ, ಡಿಸ್ಟ್ರಿಕ್ಟ್ ಆಫೀಸರ್ಸ್ ಅಂತ ಕರೀತಾರೆ. ಇವು 7 ಹುದ್ದೆಗಳು ಖಾಲಿ ಇದಾವೆ. ಇವೆಲ್ಲ ಹುದ್ದೆಗಳು ಯಾವ ಒಂದು ರೇಂಜಿಗೆ ಬರ್ತಾವ ಅಂತಂದ್ರೆ ಗ್ರೂಪ್ A ಹುದ್ದೆಗಳಂತ ಕರಿತೀವಿ, ಹೌದಾ? ಕೆಎಎಸ್ ಪೋಸ್ಟ್ ನಲ್ಲಿ ಗ್ರೂಪ್ A ಮತ್ತು ಗ್ರೂಪ್ B ಹುದ್ದೆಗಳಂತ ಕರೀತಾರೆ. ಗ್ರೂಪ್ A ನಲ್ಲಿ ಬರುವಂತ ಯಾವ ಪೋಸ್ಟ್ಗಳು ಕರಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ನೋಡಿದೆ. ಅದ್ರ ಜೊತೆಗೆ ಇನ್ನು ಗ್ರೂಪ್ B ಅಲ್ಲಿ ಯಾವೆಲ್ಲ ಹುದ್ದೆಗಳು ಕರೀತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ. ಈ ಗ್ರೂಪ್ B ಅಲ್ಲಿ ಮೊದಲು ಬರುವಂತ ಪೋಸ್ಟ್ ಯಾವ್ದಪ್ಪ ಅಂತಂದ್ರೆ ತಹಸೀಲ್ದಾರ್, ಹೌದಾ? ಈಗ ನಿಮ್ಗೆ ತಾಲೂಕಾದಲ್ಲಿ ಎಲ್ಲಾ ನೀವು ತಹಸೀಲ್ದಾರ್ಗಳನ್ನ ನೋಡಿರ್ತಾರ, ಈ ತಹಸೀಲ್ದಾರ್ ಹುದ್ದೆಗಳು ಎಷ್ಟಿದಾವೆ ಅಂತಂದ್ರೆ 26 ಹುದ್ದೆಗಳನ್ನ ಕರೀತಾ ಇದ್ದಾರೆ 2023-24 ಸಾಲಿಗೆ, ಹೌದಾ? ಸೊ ಇನ್ನ ವಾಣಿಜ್ಯ ತೆರಿಗೆ ಇಲಾಖೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳು, ಆಗಲೇ ನಾವು ACCT ನೋಡಿದ್ದು, ಇಲ್ಲಿ CTU ಅಂತ ಕರೀತಾರೆ ಇವ್ರಿಗೆ, CTU ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ಅಂತ ಕರೀತಾರೆ ವಾಣಿಜ್ಯ ತೆರಿಗೆ ಇಲಾಖೆ. ಇವರು 59 ಹುದ್ದೆಗಳು ಖಾಲಿ ಇದಾವೆ ಎಂಬ ಮಾಹಿತಿ ಇದೆ. ಅದ್ರ ಜೊತೆಗೆ ಇನ್ನು ಎಂಪ್ಲಾಯ್ಮೆಂಟ್ ಆಫೀಸರ್ಸ್ ಅಂತ ಕರೀತಾರೆ, ಅಂದ್ರೆ ಕಾರ್ಮಿಕ ಅಧಿಕಾರಿಗಳ 4 ಹುದ್ದೆಗಳು ಖಾಲಿ ಇದಾವೆ. ಹಾಗೆ ಒಳಾಡಳಿತ ಅಂತ ಕರೀತಾವೆ ಸಹಾಯಕ ಅಧಿನಿರೀಕ್ಷಕರು, ಇವರು 3 ಹುದ್ದೆಗಳು ಖಾಲಿ ಇದಾವೆ. ಹಾಗೆ ಈಗ ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರು ಅಂತ ಕರೀತಾರೆ, ಏನ್ ಈ ಕೋಆಪರೇಟಿವ್ ಸೊಸೈಟೀಸ್ ಇರ್ತಾವಲ್ಲ, ಸೊ ಅಲ್ಲಿ ಬರ್ತಾರೆ, 12 ಹುದ್ದೆಗಳು ಖಾಲಿ ಇದಾವೆ. ಹಾಗೆ ಲೆಕ್ಕ ಪರಿಶೋಧನಾ ಸಹಾಯಕ ನಿರ್ದೇಶಕರು ಅಂತ ಹುದ್ದೆಗಳು ಬರ್ತವೆ, 9 ಹುದ್ದೆಗಳು ಖಾಲಿ ಇದೆ ಎಂಬ ಮಾಹಿತಿ ಇದೆ. ಇನ್ನ ಅಬಕಾರಿ ಉಪ ಅಧಿನಿರೀಕ್ಷಕರು, ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ಬರುತ್ತಾ, ಅಬಕಾರಿ ಉಪ ಅಧಿನಿರೀಕ್ಷಕರು ಅಂತ ಕರಿತೇವೆ. ಆಮೇಲೆ ಉದ್ಯೋಗಾಧಿಕಾರಿ ಅಂದ್ರೆ ಎಂಪ್ಲಾಯ್ಮೆಂಟ್ ಆಫೀಸರ್, ಏನು ಕೌಶಲ ಅಭಿವೃದ್ಧಿ ಇಲಾಖೆಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಬರುತ್ತೆ ಡಿಪಾರ್ಟ್ಮೆಂಟ್, ಅದರೊಳಗೆ ಉದ್ಯೋಗಾಧಿಕಾರಿ ಅಂತೇಳಿ ಪೋಸ್ಟ್ಗಳು ಇರ್ತವೆ, ಅಲ್ಲಿ 2 ಪೋಸ್ಟ್ಗಳು ಈ ಕೆಎಸ್ಗೆ ಅಂತ ಬರುತ್ತೆ. ಅದ್ರ ಜೊತೆಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಸಹಾಯಕ ನಿರ್ದೇಶಕರು ಕೂಡ ಹುದ್ದೆಗಳು ಇರ್ತವೆ. ಅವೆಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತಂದ್ರೆ 4 ಹುದ್ದೆಗಳು ಖಾಲಿ ಇದಾವೆ. ಅದ್ರ ಜೊತೆಗೆ ಇನ್ನ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮುಖ್ಯಾಧಿಕಾರಿ ಅಂದ್ರೆ ಚೀಫ್ ಆಫೀಸರ್ Grade 1 ಅಂತ ಕರಿತೀವಿ, ಚೀಫ್ ಆಫೀಸರ್ ಅಂತ ಕರಿತೀವಿ, ಅದು 1 ಹುದ್ದೆ ಖಾಲಿ ಇದೆ, 1 ಮಾತ್ರ. ಹಾಗೆ ಆರ್ಥಿಕ ಇಲಾಖೆ ಏನು ಸಹಾಯಕ ಖಜಾನಾ ಅಧಿಕಾರಿ ಅಂತ ಕರೀತಾರೆ, ಖಜಾನಾ ಅಧಿಕಾರಿ ಅಂತ ಕರೀತಾರೆ. ಇವು 23 ಹುದ್ದೆಗಳು ಖಾಲಿ ಇದಾವೆ ಎಂಬ ಮಾಹಿತಿ ಇದೆ. ಅದ್ರ ಜೊತೆಗೆ ಇನ್ನ ಆಹಾರ ನಾಗರಿಕ ಸರಬರಾಜು ಇಲಾಖೆ,
ಏನಿದು ಫುಡ್ ಸರ್ವಿಸ್ ಏನಿರುತ್ತದಲ್ಲ, ಸೊ ಇದು ಈ ಒಂದು ಇದ್ರೊಳಗೆ ಸಹಾಯಕ ನಿರ್ದೇಶಕರು ಅಂತ ಕರೀತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್. ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತಂದ್ರೆ 9 ಹುದ್ದೆಗಳು ಖಾಲಿ ಇದಾವೆ. ಮತ್ತು ಜೊತೆಗೆ ಇನ್ನ ಶಾಖಾ ಅಧಿಕಾರಿಗಳು ಅಂತ ಇರ್ತಾರೆ, ಪ್ರಬಂಧಕರು ಅಂತ ಕರೀತಾರೆ, ಶಾಖಾ ಅಧಿಕಾರಿಗಳು 5 ಹುದ್ದೆಗಳು ಖಾಲಿ ಇದಾವೆ. ಅದ್ರ ಜೊತೆಗೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು ಅಂತ ತಗೋತಾರೆ, ಅಲ್ಲಿ 2 ಹುದ್ದೆಗಳು ಖಾಲಿ ಇದಾವೆ. ಇನ್ನ ಸಹಾಯಕ ನಿರ್ದೇಶಕರು ಗ್ರೇಡ್ 2 ಎಲ್ಲಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು ಗ್ರೇಡ್ 2 ಹುದ್ದೆಗಳು 7 ಹುದ್ದೆಗಳು ಖಾಲಿ ಇದಾವೆ. ಒಟ್ಟು 171 ಹುದ್ದೆಗಳು ಬಿ ಹುದ್ದೆಗಳು. ಅದ್ರ ಜೊತೆಗೆ ನಿಮಗೆ ಮತ್ತೆ ಏನು ಇವಾಗ ಎ ಗ್ರೂಪ್ ಎ ನಲ್ಲಿ 105 ಹುದ್ದೆಗಳು, ಒಟ್ಟಾರೆ 200 ಅಂದ್ರೆ ಒಟ್ಟಾರೆ ನಿಮಗ 276 ಹುದ್ದೆಗಳು ಪ್ರೆಸೆಂಟ್ ಖಾಲಿ ಇದಾವೆ ಎಂಬ ಮಾಹಿತಿ ಇದೆ. ಹೌದಾ? ಸೊ ಇದ್ರ ಜೊತೆಗೆ ಇನ್ನೂ ಹೆಚ್ಚು ಹುದ್ದೆಗಳು ಕೂಡ ಆ್ಯಡ್ ಆಗ್ಬೋದು. ನೀವು ಕೆ ಎಸ್ ಅಧಿಕಾರಿಗಳ ಆಗ್ಲೇಬೇಕು ಅಂತ ಏನಾದ್ರೂ ಕನಸು ಕಂಡಿದ್ರೆ ನೀವು ಈ ಒಂದು ನಿಟ್ಟಿನಲ್ಲಿ ನೀವು ತಯಾರಿಯನ್ನ ನಡೆಸಿ, ಈ ಒಂದು ಹುದ್ದೆಗಳಿಗೆ ಸಾಕಷ್ಟು ತರಬೇತಿಗಳು ನಡೀತಾ ಇದಾವೆ. ನಮ್ಮ ಕ್ಲಾಸಿಕ್ ಕೆ ಎಸ್ ಅಂಡ್ ಐಎಸ್ ಸ್ಟಡಿ ಸರ್ಕಲ್ ನಲ್ಲೂ ಕೂಡ ಒಂದು ವ್ಯವಸ್ಥಿತವಾದ ಒಂದು ತರಬೇತಿಯನ್ನು ನೀಡ್ತಾ ಇದ್ದಾವೆ. ಸುಮಾರು ಕಳೆದ 2014 ಬ್ಯಾಚ್ ಆಗಿರ್ಬೋದು, 2015 ಮತ್ತು 2017 ಕರೆದಂತ ಒಂದು ಏನು ಈ ಒಂದು ಕೆ ಎಸ್ ಅಧಿಕಾರಿಗಳ ಒಂದು ಪರೀಕ್ಷೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸಂಸ್ಥೆಯಿಂದ ಆಯ್ಕೆಯಾಗಿ ಈಗ ಈ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅನ್ನೋದು ನಮ್ದು ಒಂದು ಹೆಮ್ಮೆಯ ಸಂಗತಿ. ತಾವು ಕೂಡ ಈ ಒಂದು ಪರೀಕ್ಷೆಗೆ ಹಾಜರಾಗಿ ತಾವು ಕೂಡ ಉನ್ನತ ಹುದ್ದೆಯನ್ನ ಪಡೆದುಕೊಳ್ಳಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ಮತ್ತೆ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ಹಂತಗಳು ಯಾವ ತರ ಇರುತ್ತೆ, ಫಿಲಿಮ್ಸ್, ಮೈನ್ಸು ಮತ್ತೆ ಇಂಟರ್ವ್ಯೂ ಯಾವ ತರ ತೆಗುತ್ತಾರೆ, ಮತ್ತೆ ಏನೆಲ್ಲ ಪಠ್ಯಕ್ರಮ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಥ್ಯಾಂಕ್ ಯು.